ಆಕಾಶವಾಣಿ ಮಂಗಳೂರು. ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಕೆಎಸ್ಎನ್ ಅಡಿಗರ ಕುರಿತು ಕರ್ನಾಟಕ ಬ್ಯಾಂಕ್ನ ಆಡಳಿತ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಮಹಾಬಲೇಶ್ವರ ಎಂಎಸ್ ಅವರಿಂದ ಸಂಸ್ಮರಣಾ ಭಾಷಣ. ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಸುಮಾರು 9.5 ದಶಕಗಳ ಹಿಂದಿನ ಮಾತು. ಕನ್ನಡ ಕರಾವಳಿಯು ಚಳಿಗಾಲ ಕಳೆದು ಬೇಸಿಗೆಗೆ ಮುನ್ನುಡಿ ಬರೆಯುತ್ತಲಿತ್ತು. ಒಂದು ಬಡ ಕುಟುಂಬದಲ್ಲಿ ಉಪನಯನದ ಕಾರ್ಯಕ್ರಮವಿತ್ತು. ಆ ಕಾರ್ಯಕ್ರಮದಲ್ಲಿ ನೆಂಟರಿಷ್ಟರು ಸ್ನೇಹಿತರು ಸೇರಿದ್ದರು. ಉಪನಯನದಲ್ಲಿ ಊಟೋಪಚಾರಗಳ ನಂತರ ಲೋಕಾಭಿರಾಮದ ಮಾತು ಸಾಗಿತ್ತು. ಮನೆಯ ಗೃಹಸ್ಥ ನೆರೆದ ಆಪ್ತರಲ್ಲಿ ತಮ್ಮ ಕೃಷಿ, ಮಳೆ, ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ಸಾಂಸಾರಿಕ ತಾಪತ್ರಯಗಳ ಬಗ್ಗೆ ವಿವರಿಸುತ್ತಲಿದ್ದರು. ಇದನ್ನೆಲ್ಲ ನಿಭಾಯಿಸುವ ಸಲುವಾಗಿ ತಾವು ಅನುಭವಿಸಿದ ಆರ್ಥಿಕ ಬವಣೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು. ಆಗ ಅಲ್ಲಿ ನೆರೆದಿದ್ದ ಸಮಾನ ಮನಸ್ಕರಲ್ಲೊಬ್ಬರು ಇಂತಹ ಪರಿಸ್ಥಿತಿಗಳಲ್ಲಿ ಯಾವುದಾದರೂ ಒಂದು ಸಂಸ್ಥೆ ಕೃಷಿಕರ, ಬಡಜನರ, ಸಣ್ಣ ವ್ಯಾಪಾರಿಗಳ, ವಿದ್ಯಾರ್ಥಿಗಳ ಪಾಲಿಗೆ ಬೆನ್ನೆಲುಬಾಗಿ ನಿಂತರೆ ಎಷ್ಟು ಚೆನ್ನ ಅಲ್ಲವೇ ಎಂದರು. ಅಲ್ಲಿದ್ದ ಇನ್ನೋರ್ವ ಹಿರಿಯರು, ಹೌದು, ಈ ಚಿಕ್ಕ ಕೃಷಿಕರ, ಸಣ್ಣ ವ್ಯಾಪಾರಿಗಳ ನೆರವಿಗೆ ಬರುವವರ್ಯಾರು ಎಂದು ಆತಂಕ ವ್ಯಕ್ತಪಡಿಸಿದರು. ಅವರ ಮಧ್ಯೆಯೇ ಇದ್ದ ಹಿರಿಯ ವಕೀಲರೋರ್ವರು, ನಾವೇ ಕೆಲವರು ಸೇರಿ ಅಂತಹದೊಂದು ಸಂಸ್ಥೆ ಪ್ರಾರಂಭಿಸಬಾರದೇಕೆ ಎಂದು ಕೇಳಿದರು. ನಾವು ಪ್ರಾರಂಭಿಸಬೇಕಾದುದು ಒಂದು ವಿತ್ತೀಯ ಸಂಸ್ಥೆಯಾಗಬೇಕು, ಅದು ಲೋಕೋಪಕಾರದೊಟ್ಟಿಗೆ ಹೆಮ್ಮರವಾಗಿ ಬೆಳೆಯಬೇಕು. ಗಾಂಧೀಜಿಯವರು ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ವ್ಯಕ್ತಪಡಿಸಿದ ಸ್ವದೇಶಿ ಕನಸನ್ನು ನನಸಾಗಿಸುವುದರ ಜೊತೆಗೆ ವಿತ್ತೀಯ ಸ್ವಾತಂತ್ರ್ಯದ ಕನಸನ್ನೂ ನನಸಾಗಿಸಬೇಕು ಎಂದರು. ಆ ರೀತಿ ಚರ್ಚಿಸಿದ ಆ ಮಹನೀಯರೆಲ್ಲರೂ ಫೆಬ್ರವರಿ 18, 1924 ಶುಭ ದಿನದಂದು ದಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಎಂಬ ಶಿರೋನಾಮೆಯೊಂದಿಗೆ ಆರಂಭಿಕ ಬಂಡವಾಳ ರು 11,580 ಹೊಂದಿಸಿ ಅಪ್ಪಟ ಸ್ವದೇಶಿ ಬ್ಯಾಂಕ್ ಒಂದನ್ನು ಸ್ಥಾಪಿಸಿಯೇ ಬಿಟ್ಟರು. ಆ ಹಿರಿಯರು ಬೇರಾರೂ ಅಲ್ಲ, ಇಂದಿನ ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್ ಎಂದು ಮನೆಮಾತಾಗಿರುವ ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕ ನವರತ್ನಗಳಾದ ಬಿಆರ್ ವ್ಯಾಸರಾಯಾಚಾರ್, ನೆಲ್ಲಿಕಾಯಿ ವೆಂಕಟರಾವ್, ಪೇಜಾವರ ನಾರಾಯಣಾಚಾರ್ಯ, ಕಲ್ಮಾಡಿ ಲಕ್ಷ್ಮೀನಾರಾಯಣರಾವ್, ಪಾಂಗಳ ಸುಬ್ಬರಾವ್, ಉಡುಪಿ ವೆಂಕಟರಾವ್, ಶೇಷಭಟ್ ಬಿಡೆ, ನರಿಕೊಂಬು ರಾಮರಾವ್ ಹಾಗೂ ಕಕ್ಕುಂಜೆ ಸದಾಶಿವ ಅಡಿಗರು. ಬಿಆರ್ ವ್ಯಾಸರಾಯ ಆಚಾರ್ಯರು ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಉಳಿದ 8 ಜನರು ಸಂಸ್ಥಾಪಕ ನಿರ್ದೇಶಕರುಗಳಾದರು. ಈ ಮಹನೀಯರ ಆಶಯದಂತೆ ಕರ್ನಾಟಕ ಬ್ಯಾಂಕ್ ಸ್ಥಾಪನೆಯಾಯಿತಾದರೂ ಅದರ ಮೊದಲ ಶಾಖೆ ಪ್ರಾರಂಭವಾದುದು 1924 ಮೇ 23 ಮಂಗಳೂರಿನ ಡೊಂಗರಕೇರಿಯಲ್ಲಿ. ಸಂಸ್ಥಾಪಕರ ಕನಸು ತುಂಬಾ ಬೃಹತ್ತಾಗಿತ್ತು. ಅದರ ಸಾಕಾರಕ್ಕಾಗಿ ಒಬ್ಬ ಸಶಕ್ತ ನಾಯಕನ ಅವಶ್ಯಕತೆ ಇತ್ತು ಎನ್ನುವಂತೆ ಶ್ರೀ ಕೆ ಸೂರ್ಯನಾರಾಯಣ ಅಡಿಗರು ತಂದೆ ಸದಾಶಿವ ಅಡಿಗರ ನಂತರ ನಿರ್ದೇಶಕರಾಗಿ ಆಯ್ಕೆಯಾದರು. ಅಡಿಗರು ಕರ್ನಾಟಕ ಬ್ಯಾಂಕಿನ ಅಭ್ಯುದಯಕ್ಕೆ ಹೊಸ ಭಾಷ್ಯವನ್ನು ಬರೆದು ಬ್ಯಾಂಕಿನ ಸರ್ವತೋಮುಖ ಬೆಳವಣಿಗೆಯ ಶಿಲ್ಪಿಯಾದರು. ಅವರ ಅಪಾರ ಕರ್ತೃತ್ವದ ಶಕ್ತಿಯಿಂದಾಗಿ ಕರ್ನಾಟಕ ಬ್ಯಾಂಕು ಅಡಿಗರ ಬ್ಯಾಂಕು ಎಂದೇ ಜನಜನಿತವಾಯಿತು. ಬ್ಯಾಂಕಿನ ಏಳಿಗೆಗಾಗಿ ತನ್ನೆಲ್ಲಾ ಪರಿಶ್ರಮವನ್ನು ಧಾರೆ ಎರೆದ ಆ ಮಹಾಪುರುಷ ಜನಿಸಿ ಇಂದಿಗೆ 103 ವರ್ಷಗಳು ಸಂದವು. ಕೆ ಸೂರ್ಯನಾರಾಯಣ ಅಡಿಗರು ಶ್ರೀ ಸದಾಶಿವ ಅಡಿಗ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ ಅಮ್ಮ ಇವರ ಮಗನಾಗಿ ಆನಂದ ಸಂವತ್ಸರ 1914 ನವೆಂಬರ್ 5 ಜನಿಸಿದರು. ಅವರ ಜನ್ಮ ಸಂವತ್ಸರದ ಹೆಸರು ಅನ್ವರ್ಥವಾಗುವಂತೆ ಅನೇಕ ದೀನದಲಿತರ, ಬಡ ಕೃಷಿಕರ, ಸಣ್ಣ ವ್ಯಾಪಾರಿಗಳ, ವಿದ್ಯಾರ್ಥಿಗಳ ಬದುಕಲ್ಲಿ ಆನಂದದ ಬೆಳಕಿನ ಹೊನಲನ್ನೇ ಹರಿಸಿದರು. ತುಂಬಾ ವಿದ್ವತ್ಪೂರ್ಣ ಹಿನ್ನೆಲೆ ಇದ್ದ ಅಡಿಗರ ಕುಟುಂಬ ಅಷ್ಟೇ ಸಮಾಜ ಸೇವೆಯಲ್ಲೂ ಆಸಕ್ತವಾಗಿತ್ತು. ಅಡಿಗರ ತಂದೆ ಶ್ರೀ ಸದಾಶಿವ ಅಡಿಗರು ಮಂಗಳೂರಿನ ತಮ್ಮ ವಕೀಲಿ ವೃತ್ತಿಯಿಂದ ಬಹುಪ್ರಸಿದ್ದರಾಗಿದ್ದರು. ಇಂತಹ ಹೆಸರಾಂತ ವ್ಯಕ್ತಿಯ ಮಗನಾದ ಅಡಿಗರು ಹುಟ್ಟಿದುದು, ಬೆಳೆದುದು, ಅಭ್ಯಸಿದುದು ಎಲ್ಲ ಮಂಗಳೂರಿನಲ್ಲಿಯೇ. ಅವರು ಪ್ರಾಥಮಿಕ ಶಿಕ್ಷಣ ಪಡೆದುದು ಸೈಂಟ್ ಸೆಬಾಸ್ಟಿಯನ್ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ, ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಹಾಗೂ ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಬಿಎ ಪದವಿಯನ್ನು ಪಡೆದರು. ನಂತರ ಕಾನೂನು ವಿದ್ಯಾಭ್ಯಾಸವನ್ನು ಮದರಾಸಿನಲ್ಲಿ ಪೂರೈಸಿದರು. ಅಪಾರ ಪ್ರತಿಭೆಯ ಅಡಿಗರು ಪಠ್ಯೇತರ ಚಟುವಟಿಕೆಗಳಲ್ಲೂ ಅಷ್ಟೇ ಆಸಕ್ತಿ ಉಳ್ಳವರಾಗಿದ್ದರು. ಕ್ರೀಡಾರಂಗದಲ್ಲೂ ಉತ್ತಮವಾದ ಸಾಧನೆಯನ್ನು ಹೊಂದಿದ್ದರು. ಸ್ವಸ್ಥವಾದ ದೇಹ,
ಸ್ವಚ್ಛವಾದ ಮನಸ್ಸನ್ನು ರೂಢಿಸಿಕೊಳ್ಳುವಲ್ಲಿ ಕ್ರೀಡೆಗೆ ಅವರು ಅಪಾರ ಮಹತ್ವವನ್ನು ನೀಡುತ್ತಿದ್ದರು. ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅನೇಕ ಕ್ರೀಡಾಪಟುಗಳನ್ನು ಗುರುತಿಸಿ ಬ್ಯಾಂಕಿನಲ್ಲಿ ಉದ್ಯೋಗವನ್ನು ನೀಡಿದುದು ಅವರ ಕ್ರೀಡಾ ಪ್ರೇಮಕ್ಕೆ ಸಾಕ್ಷಿ. ನೀಳಕಾಯದ ಸ್ಫುರದ್ರೂಪಿಯಾಗಿದ್ದ ಅಡಿಗರದ್ದು ತುಂಬಾ ನೇರ ವ್ಯಕ್ತಿತ್ವ. ಸೇವಾ ಪ್ರವೃತ್ತಿಯಂತೂ ಅವರಿಗೆ ಕುಟುಂಬದ ಬಳುವಳಿ ಎನ್ನಬಹುದು. ಶಾಲಾ ದಿನಗಳಲ್ಲಿ ಸ್ಕೌಟ್ಸ್ ಚಳವಳಿಯ ಮುಖಾಂತರ ಅವರು ಸಾರ್ವಜನಿಕ ಸೇವೆಗೆ ತೊಡಗಿಕೊಂಡರು. ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಅಡಿಗರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ದಕ್ಷಿಣ ಕನ್ನಡ ಮತ್ತು ಕೊಡಗು ಪ್ರಾದೇಶಿಕ ಸಮಿತಿಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದರು. 1941 ತಮ್ಮ ಸೋದರರ ಸಹಲೇಖಕನಾಗಿ ಆಕಾಶವಾಣಿ ಎಂಬ ಕನ್ನಡದ ಗ್ರಂಥ ರಚನೆ ಮಾಡಿದುದು ಅವರ ಕನ್ನಡ ಪ್ರೀತಿಗೆ ಮತ್ತು ಬಾನುಲಿಯ ಮೇಲಿನ ಪ್ರೇಮಕ್ಕೆ ಸಾಕ್ಷಿ ಎನ್ನಬಹುದು. ಆಕಾಶವಾಣಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಉಳ್ಳವರಾಗಿದ್ದರೆಂದರೆ ಅವರು ಮಂಗಳೂರು ನಗರಸಭೆಯ ಅಧ್ಯಕ್ಷರಾಗಿದ್ದಾಗ ಅನೇಕ ಕಡೆ ಅಂದರೆ ದೇರೆಬೈಲು, ಸುಲ್ತಾನ್ ಬತ್ತೇರಿ, ನಂದಿಗುಡ್ಡೆ, ಜಪ್ಪು, ಖದ್ರಿ ಮುಂತಾದ ಕಡೆಗಳಲ್ಲಿ ರೇಡಿಯೋ ಪೆವಿಲಿಯನ್ಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ದೈನಂದಿನ ವಾರ್ತೆ ಹಾಗೂ ಸಂಗೀತಗಳನ್ನು ಆಲಿಸುವ ಸೌಕರ್ಯವನ್ನು ಒದಗಿಸಿದರು. ಸಾರ್ವಜನಿಕ ಬದುಕಿಗೆ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಅಡಿಗರಿಗೆ ನಗರಸಭೆಯ ಅಧ್ಯಕ್ಷತೆ ಒಂದು ಸೇವಾ ಸಾಧನವಾಗಿತ್ತು. ಉತ್ತಮ ಹಾಗೂ ಕಳಂಕರಹಿತ ಚಾರಿತ್ರ್ಯದ ಅಡಿಗರು ಮಂಗಳೂರು ನಗರಕ್ಕೆ ತುಂಬೆಯಿಂದ ನೀರು ತಂದ ಭಗೀರಥ ಎಂಬ ಕೀರ್ತಿಗೆ ಭಾಜನರಾಗಿ ತಮ್ಮ ದೂರದರ್ಶಿತ್ವವನ್ನು ಮೆರೆದರು. ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಕಡಲ ಕೊರೆತ ಉಂಟಾದಾಗಲೆಲ್ಲ ಬಡವರ ಕಣ್ಣೀರನ್ನು ತೊಡೆಯುವಲ್ಲಿ ಅಡಿಗರು ಮುಂಚೂಣಿಯಲ್ಲಿರುತ್ತಿದ್ದರು. 1974 ಮಳೆಗಾಲದಲ್ಲಿ ಕರಾವಳಿಯು ಹಿಂದೆಂದೂ ಕಂಡರಿಯದಂತಹ ನೆರೆಗೆ ಈಡಾಯಿತು. ಈ ನೆರೆ ಹಾವಳಿಯಿಂದಾಗಿ ಕರಾವಳಿ ತತ್ತರಿಸಿದಾಗ ಜಿಲ್ಲೆಯ ಬಹುಭಾಗಗಳಲ್ಲಿ ಅಗಣಿತ ಹಾನಿಯಾಯಿತು. ಅಡಿಗರು ಆಗ ಜಿಲ್ಲಾ ನೆರೆ ಪರಿಹಾರ ಸಮಿತಿಯ ಅಧ್ಯಕ್ಷರಾಗಿ ಅಮೋಘ ಸೇವೆ ಸಲ್ಲಿಸುವುದನ್ನು ಮಂಗಳೂರಿನ ಜನತೆ ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಸಾರ್ವಜನಿಕ ಆರೋಗ್ಯದತ್ತಲೂ ಗಮನಹರಿಸಿದ ಅಡಿಗರು ಬೋಳಾರದಲ್ಲಿ ಹೆರಿಗೆ ಆಸ್ಪತ್ರೆಯ ನಿರ್ಮಾಣವನ್ನು ಕೈಗೆತ್ತಿಕೊಂಡರು. ಡಾ ಎಂಸಿ ಮೋದಿಯವರನ್ನು ಕರೆಸಿ ಉಚಿತ ನೇತ್ರ ಶಿಬಿರಗಳನ್ನು ನಡೆಸಿದರು. ಕಲೆ, ಸಂಗೀತ, ಸಾಹಿತ್ಯ ಇತ್ಯಾದಿಗಳಲ್ಲಿ ಅಪಾರ ಆಸಕ್ತಿ ಇದ್ದ ಅಡಿಗರು ಈ ಎಲ್ಲಾ ಪ್ರದರ್ಶನ ಕಲೆಗಳ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದರು. ಈ ರೀತಿ ಸಾರ್ವಜನಿಕವಾಗಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿ ಆರಂಭದಲ್ಲಿ ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗಿ, ನಂತರ ಅರೆಕಾಲಿಕ ಅಧ್ಯಕ್ಷರಾಗಿ, ಮುಂದೆ ಪೂರ್ಣಾವಧಿಯ ಅಧ್ಯಕ್ಷರಾಗಿ ಕರ್ನಾಟಕ ಬ್ಯಾಂಕಿನ ನೇತೃತ್ವ ವಹಿಸುವುದು ಬ್ಯಾಂಕಿನ ಭಾಗ್ಯವೇ ಸರಿ. ತಮ್ಮ ತಂದೆ ಮತ್ತು ಅವರ ಸ್ನೇಹಿತರು ಕಟ್ಟಿದ ಬ್ಯಾಂಕನ್ನು ಅಭಿವೃದ್ಧಿಯ ಪಥದಲ್ಲಿ ಸದೃಢವಾಗಿ ಬೆಳೆಸಬೇಕೆಂಬ ಸಂಕಲ್ಪಕ್ಕೆ ಅಡಿಗರು ಬದ್ಧರಾಗಿದ್ದರು. ಅಪಾರ ದೂರದರ್ಶಿತ್ವವನ್ನು ಹೊಂದಿದ್ದ ಅವರು ಬ್ಯಾಂಕು ಬೃಹತ್ತಾಗಿ ಬೆಳೆಯಬೇಕು, ಕಾಲಕಾಲದ ಬದಲಾವಣೆಗಳಿಗೆ ಸ್ಪಂದಿಸುತ್ತಾ ಸದೃಢವಾಗಿರಬೇಕು ಹಾಗೂ ದೂರದೃಷ್ಟಿಯನ್ನು ಹೊಂದಿದ ಒಂದು ಸಮಾಜಮುಖಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಎಂದು ಬಯಸಿದ್ದರು. ಅವರ ಅಂದಿನ ಆಶಯವೇ ಇಂದಿಗೂ ನಮ್ಮ ಬ್ಯಾಂಕಿಗೆ ಶಿರೋಧಾರ್ಯವಾಗಿರುವುದು ಹೆಮ್ಮೆಯ ವಿಷಯ. ಅಡಿಗರು ಬ್ಯಾಂಕಿನ ಸಾರಥ್ಯವನ್ನು ವಹಿಸಿಕೊಂಡಾಗಿನಿಂದ ಅವರು ಸಾಧಿಸಿದ ಸಾಧನೆಗಳನ್ನು ಪಟ್ಟಿ ಮಾಡುತ್ತಾ ಹೋದರೆ ಸಮಯವೇ ಸಾಲದಾದೀತು. ಅಡಿಗರ ಸಾರ್ಥಕ ಜೀವನದ ಯಶೋಗಾಥೆಯ ಕೆಲವು ಅಂಶಗಳನ್ನು ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನೆನೆಯುವುದು ಚೇತೋಹಾರಿಯಾದ ವಿಷಯವಾಗಿದೆ. ಬಿಆರ್ ವ್ಯಾಸರಾಯ ಆಚಾರ್ಯರು ಅಧ್ಯಕ್ಷರಾಗಿದ್ದಾಗಲೇ ಬ್ಯಾಂಕಿನ ನಿರ್ದೇಶಕರಾಗಿ 1945 ಕಕ್ಕುಂಜೆ ಸೂರ್ಯನಾರಾಯಣ ಅಡಿಗರು ನೇಮಕಗೊಂಡರು. ಅವರಿಗೆ ತಮ್ಮ ತಂದೆ ಸ್ಥಾಪಿಸಿದ ಬ್ಯಾಂಕಿನ ಬಗ್ಗೆ ವಿಶೇಷ ಅಭಿಮಾನವಿತ್ತು. ಅಧ್ಯಕ್ಷರ ಹೆಗಲಿಗೆ ಹೆಗಲಿತ್ತು ದುಡಿದ ಅಡಿಗರು ಬಿಆರ್ ವ್ಯಾಸರಾಯ ಆಚಾರ್ಯರ ನಂತರ ಅರೆಕಾಲಿಕ ಅಧ್ಯಕ್ಷರಾಗಿ ನೇಮಕಗೊಂಡರು. ಅಡಿಗರ ಅವಧಿ ಕರ್ನಾಟಕ ಬ್ಯಾಂಕಿನ ಸುವರ್ಣ ಕಾಲವೆಂದೇ ಹೇಳಬಹುದು. ಬ್ಯಾಂಕು ಪ್ರಗತಿ ಪಥದಲ್ಲಿ ಸಾಗತೊಡಗಿತು. ಆತನಕ ಡಿ ದರ್ಜೆಯಲ್ಲಿದ್ದ ಬ್ಯಾಂಕು ಸಿ ದರ್ಜೆಗೆ ಏರಿಕೆ ಕಂಡಿತು. ಅಡಿಗರ ದೂರದರ್ಶಿತ್ವದ ಫಲವಾಗಿ ಶೃಂಗೇರಿ ಶಾರದಾ ಬ್ಯಾಂಕ್, ಚಿತ್ತಲ್ದುರ್ಗ ಬ್ಯಾಂಕ್, ಉತ್ತರ ಕರ್ನಾಟಕದ ಬ್ಯಾಂಕ್ ಆಫ್ ಕರ್ನಾಟಕ ಎಂಬ ಮತ್ತೊಂದು ಬ್ಯಾಂಕ್, ಹೀಗೆ ಮೂರು ಬ್ಯಾಂಕ್ಗಳು ಕರ್ನಾಟಕ ಬ್ಯಾಂಕಿನಲ್ಲಿ ವಿಲೀನಗೊಂಡವು. ಬ್ಯಾಂಕಿನ ಗಾತ್ರವು ಹೆಚ್ಚುತ್ತಾ ಹೋಯಿತು. ಸಿ ದರ್ಜೆಯಲ್ಲಿದ್ದ ಬ್ಯಾಂಕು ಎ ದರ್ಜೆಗೆ ಭರ್ತಿ ಪಡೆದುದು ಅಡಿಗರ ಕಾಲದಲ್ಲಿಯೇ. 1971 ಅಡಿಗರು ಬ್ಯಾಂಕಿನ ಪೂರ್ಣಾವಧಿಯ ಅಧ್ಯಕ್ಷರಾಗಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಕಗೊಂಡರು. ಈ ಅವಧಿಯಲ್ಲಿ ಬ್ಯಾಂಕಿನ ಶಾಖೆಗಳ ಸಂಖ್ಯೆ 100 ಗಡಿ ದಾಟಿತು. ಬ್ಯಾಂಕಿನ ಪೂರ್ಣಾವಧಿಯ ಅಧ್ಯಕ್ಷರಾಗಿ ನೇಮಕಗೊಳ್ಳಬೇಕಾದ ಸಮಯದಲ್ಲಿ ಅಡಿಗರು ವಿಧಾನ ಪರಿಷತ್ ಸದಸ್ಯತ್ವವನ್ನು ಮತ್ತು ಉತ್ತಮ ಸಂಪಾದನೆ ಇದ್ದ ವಕೀಲಿ ವೃತ್ತಿಯನ್ನು ತ್ಯಾಗ ಮಾಡಿ ಬ್ಯಾಂಕಿಗಾಗಿ ದುಡಿಯಲು ಕಟಿಬದ್ಧರಾದರು. ವ್ಯಾವಹಾರಿಕವಾಗಿ ಅವರ ಈ ನಿರ್ಧಾರಗಳು ಅವರಿಗೆ ಲಾಭಕರವಾಗಿ ಇದ್ದಿಲ್ಲ.
ಆದರೆ ಅಪರಿಗ್ರಹ ನಿಗ್ರಹದ ಸದಾಚರಣೆಗೆ ಬದ್ಧರಾಗಿದ್ದ ಅವರು ಬ್ಯಾಂಕ್ ಅನ್ನು ಬೆಳೆಸುವುದರಲ್ಲಿ ಲೋಕ ಕಲ್ಯಾಣವನ್ನು ಕಂಡುಕೊಂಡರು. ಬ್ಯಾಂಕು ದಕ್ಷಿಣ ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗದೆ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬ ಆಶಯವನ್ನು ಹೊತ್ತು 1971 ರಾಷ್ಟ್ರದ ಆರ್ಥಿಕ ರಾಜಧಾನಿ ಎಂದೇ ಹೆಸರಾದ ಮುಂಬೈನಲ್ಲೂ ಹಾಗೂ 1978 ರಾಷ್ಟ್ರದ ರಾಜಧಾನಿಯಾದ ನವದೆಹಲಿಯ ಕನಾಟ್ ಪ್ಲೇಸ್ನಲ್ಲೂ ಕರ್ನಾಟಕ ಬ್ಯಾಂಕಿನ ಶಾಖೆಗಳನ್ನು ತೆರೆದು ಸೀಮೋಲ್ಲಂಘನೆಗೆ ನಾಂದಿ ಹಾಡಿದರು. ದೆಹಲಿಯ ಕನಾಟ್ ಪ್ಲೇಸ್ ಶಾಖೆಯನ್ನು ದೇಶದ ಆಗಿನ ಉಪರಾಷ್ಟ್ರಪತಿ ಶ್ರೀ ಬಿಡಿ ಜತ್ತಿಯವರು ಉದ್ಘಾಟಿಸಿದ್ದು ಅಡಿಗರ ಪ್ರಭಾವಿ ವ್ಯಕ್ತಿತ್ವದ ದ್ಯೋತಕ. ಅಡಿಗರಿಗೆ ಅನೇಕ ಧೀಮಂತ ನಾಯಕರೊಟ್ಟಿಗೆ ಒಡನಾಟವಿತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾಗಾಂಧಿ, ವಿನೋಬಾ ಭಾವೆ, ಮುರಾರ್ಜಿ ದೇಸಾಯಿ, ಕಾಮರಾಜ ನಾಡಾರ್, ಬಾಬು ಜಗಜೀವನ್ ರಾಮ್, ಸಿ ಸುಬ್ರಹ್ಮಣ್ಯಂ, ಎಸ್ ನಿಜಲಿಂಗಪ್ಪ, ಬಿಡಿ ಜತ್ತಿ, ವೀರೇಂದ್ರ ಪಾಟೀಲ್, ಟಿಎಪೈ, ಡಿ ದೇವರಾಜ ಅರಸ್ ಮುಂತಾದ ಹಿರಿಯ ಮುತ್ಸದ್ದಿಗಳೊಂದಿಗೆ ನಿರಂತರ ಮಂತ್ರಾಲೋಚಿಸುತ್ತಿದ್ದ ಅಡಿಗರು ಎಂದೂ ಸ್ವಂತಕ್ಕೋಸ್ಕರ ಯಾವುದೇ ಪ್ರಭಾವವನ್ನು ಉಪಯೋಗಿಸಲಿಲ್ಲ. ಅದಕ್ಕಾಗಿಯೇ ಇಂದಿಗೂ ಅವರು ನಮಗೆ ಪ್ರಾತಸ್ಮರಣೀಯರು. ಅಡಿಗರ ಸಾರಥ್ಯದಲ್ಲಿ ಮುನ್ನಡೆದ ಬ್ಯಾಂಕ್ ಅತಿ ಶೀಘ್ರವಾಗಿ 200 ಶಾಖೆಗಳ ಗಡಿ ದಾಟಿತು. ಅಡಿಗರು ತಮ್ಮ ಕಾಲಾವಧಿಯಲ್ಲಿ ಹಲವು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ರೂಪಿಸಿದರು. ಬ್ಯಾಂಕಿನ ಪ್ರಧಾನ ಕಚೇರಿಗಾಗಿ ಒಂದು ಬೃಹತ್ ಕಟ್ಟಡದ ಅವಶ್ಯಕತೆಯನ್ನು ಮನಗಂಡ ಅವರು 1972 4 ಮಹಡಿಗಳುಳ್ಳ ಸುಮಾರು 35,000 ಚದರ ಅಡಿಯ ಸುಂದರವಾದ ಕಟ್ಟಡವನ್ನು ಮಂಗಳೂರಿನ ಕೊಡಿಯಾಲಬೈಲಿನಲ್ಲಿ ನಿರ್ಮಿಸಿದರು. ಮುಂದೆ 2003 ಬ್ಯಾಂಕಿನ ಪ್ರಧಾನ ಕಚೇರಿ ಈಗಿನ ಮಹಾವೀರ ವೃತ್ತದಲ್ಲಿರುವ ಸುಮಾರು 5 ಪ್ರದೇಶದಲ್ಲಿನ 1.5 ಚದರ ಅಡಿಯ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರವಾಯಿತು. ಬ್ಯಾಂಕಿಗೆ ಕಟ್ಟಡವನ್ನು ನಿರ್ಮಿಸಿದ ನಂತರ ಅವರ ಇನ್ನೊಂದು ಮಹತ್ವಾಕಾಂಕ್ಷೆ ಬ್ಯಾಂಕಿಗೊಂದು ಸುಂದರವಾದ ಲಾಂಛನವನ್ನು ರೂಪಿಸುವುದಾಗಿತ್ತು. ಅದಕ್ಕಾಗಿ ಅವರು ಆಶ್ರಯಿಸಿದುದು ಬೇರಾರನ್ನೂ ಅಲ್ಲ, ತಮ್ಮ ನಿಕಟ ಸಂಪರ್ಕದಲ್ಲಿದ್ದ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೆನಿಸಿಕೊಂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಶಿವರಾಮ ಕಾರಂತರನ್ನು. ಅಡಿಗರ ಅಪೇಕ್ಷೆಯಂತೆ 1977 ಕಾರಂತರು ಒಂದು ಅರ್ಥಪೂರ್ಣವಾದ ಲಾಂಛನವನ್ನು ಬರೆದುಕೊಟ್ಟರು. ಕಾರಂತರ ಕಲಾಪ್ರೀತಿ ಹಾಗೂ ಸಾಹಿತ್ಯ ಪ್ರಜ್ಞೆಯ ಫಲವಾಗಿ ಮೂಡಿಬಂದ ಲಾಂಛನ 2 ಸಮಭುಜ ತ್ರಿಕೋನಗಳು ಒಂದಕ್ಕೊಂದು ಅಭಿಮುಖವಾಗಿ ಸಂಧಿಸಿದಾಗ ಉಂಟಾಗುವ ನಕ್ಷತ್ರ ಮತ್ತು ಅದರ ಮಧ್ಯೆ ಒಂದು ಬಿಂದು. ದೃಢತೆ, ಶಿಸ್ತು, ಸೌಹಾರ್ದ ಹಾಗೂ ವಿಶ್ವಾಸದ ಪ್ರತೀಕವಾದ ಈ ಲಾಂಛನವು ಸಂಪತ್ ಅಭಿವೃದ್ಧಿಯ ಸಂಕೇತವೂ ಹೌದು. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ಅಭಿನವ ತೀರ್ಥ ಮಹಾಸ್ವಾಮಿಗಳವರು ಈ ಲಾಂಛನವನ್ನು ಕರ್ನಾಟಕ ಬ್ಯಾಂಕಿಗೆ ಪ್ರದಾನ ಮಾಡಿದುದು ಇಂದಿಗೂ ಒಂದು ಸ್ಮರಣೀಯ ಹಾಗೂ ಐತಿಹಾಸಿಕ ಘಟನೆ. 1970 ಬ್ಯಾಂಕುಗಳಿಗೆ ಒಂದು ಅಗ್ನಿ ಪರೀಕ್ಷೆಯ ಕಾಲ. ಅನೇಕ ಗೊಂದಲಮಯ ವಾತಾವರಣಗಳ ಮಧ್ಯೆಯೂ ಅಡಿಗರು ಬ್ಯಾಂಕಿಗೆ ಒಂದು ಸುಭದ್ರ ನೆಲೆಗಟ್ಟನ್ನು, ಠೇವಣಿ ಸಂಗ್ರಹ, ಶಿಸ್ತುಬದ್ಧ ಸಾಲ ವಿತರಣೆ ಹಾಗೂ ಉತ್ತಮ ಮಾನವ ಸಂಪನ್ಮೂಲವನ್ನು ರೂಪಿಸುವುದರ ಮೂಲಕ ಒದಗಿಸಿದರು. ಇಂದಿನ ನನ್ನ ಅನೇಕ ಹಿರಿಯ ಹಾಗೂ ಕಿರಿಯ ಸಹೋದ್ಯೋಗಿಗಳು ಅಡಿಗರ ಕಾಲದಿಂದಲೇ ಬ್ಯಾಂಕಿನೊಟ್ಟಿಗೆ ಬೆಳೆದು ಬಂದವರು. ತಮ್ಮ ಅಧ್ಯಕ್ಷ ಪದವಿಯನ್ನು ಅಡಿಗರು ಬ್ಯಾಂಕಿನ ಏಳಿಗೆಗಾಗಿ ಹಾಗೂ ಬಡವರ ಉದ್ಧಾರಕ್ಕಾಗಿ ಸಮರ್ಥವಾಗಿ ಬಳಸಿದರು. ಅನೇಕ ಬಡ ಕುಟುಂಬಗಳು ಇಂದಿಗೂ ಅವರ ಹೆಸರನ್ನು ಸ್ಮರಿಸುತ್ತವೆ ಎಂಬುದು ಅತಿಶಯೋಕ್ತಿಯಲ್ಲ. ಅಡಿಗರ ಗರಡಿಯಲ್ಲಿ ಪಳಗಿದ ಶ್ರೀಯುತ ಹೆಚ್ಎಂ ರಾಮರಾವ್, ಎಂಎಸ್ ಕೃಷ್ಣಭಟ್, ಅನಂತಕೃಷ್ಣ ಹಾಗೂ ಪಿ ಜಯರಾಮ ಭಟ್ ಇವರುಗಳು ಕಾಲಾನುಕ್ರಮದಲ್ಲಿ ಬ್ಯಾಂಕಿನ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಉತ್ತಮ ನಾಯಕತ್ವವನ್ನು ನೀಡಿದುದು ಅಡಿಗರ ದೂರದರ್ಶಿತ್ವಕ್ಕೆ ಹಿಡಿದ ಕೈಗನ್ನಡಿ. ನಾನು 1984 ಕರ್ನಾಟಕ ಬ್ಯಾಂಕಿಗೆ ಕೃಷಿ ಅಧಿಕಾರಿಯಾಗಿ ಸೇರ್ಪಡೆಗೊಂಡಾಗ ಶ್ರೀಯುತ ಪಿ ರಘುರಾಮ್ ರವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶ್ರೀಯುತ ಕೆ ಸೂರ್ಯನಾರಾಯಣ ಅಡಿಗರು ಬ್ಯಾಂಕಿನ ನಿರ್ದೇಶಕರಾಗಿ ಮೇಲುಸ್ತುವಾರಿ ನಡೆಸುತ್ತಿದ್ದರು. ಎತ್ತರದ ನಿಲುವಿನ, ಸರಳ ಉಡುಪಿನ, ತೀಕ್ಷ್ಣ ನೋಟದ ಅಪ್ಪಟ ಗಾಂಧಿವಾದಿ ಅಡಿಗರ ದಿಟ್ಟ ನಿಷ್ಠುರ ನಿಲುವು ನನ್ನ ಮನಃಪಟಲದಲ್ಲಿ ಇನ್ನೂ ಅಚ್ಚಳಿಯದೇ ಉಳಿದಿದೆ. ಅಂತಹ ಪುರುಷ ಸಿಂಹ ಕಟ್ಟಿ ಬೆಳೆಸಿದ ಕರ್ನಾಟಕ ಬ್ಯಾಂಕಿನಲ್ಲಿ 3 ಮೀರಿ ಸೇವೆ ಸಲ್ಲಿಸಿ ಇದೀಗ ಅದೇ ಬ್ಯಾಂಕಿನ ಆಡಳಿತ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ದೊರೆತಿರುವುದು ನನ್ನ ಪಾಲಿನ ಭಾಗ್ಯ ಹಾಗೂ ಅಡಿಗರ ಆ ದಿವ್ಯ ಚೇತನದ ಆಶೀರ್ವಾದ ಎಂದು ಭಾವಿಸಿದ್ದೇನೆ. ಇದೊಂದು ನನ್ನ ಪಾಲಿನ ಅತ್ಯಂತ ಧನ್ಯತೆಯ ಕ್ಷಣ. ಸೂರ್ಯನಾರಾಯಣ ಅಡಿಗರು ತಮ್ಮ ಜೀವಿತ ಕಾಲದಲ್ಲಿ ತಮ್ಮ ವಕೀಲಿ ವೃತ್ತಿಯೊಂದಿಗೆ ಮಂಗಳೂರು ನಗರಸಭಾ ಅಧ್ಯಕ್ಷರಾಗಿ,
ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ, ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿ, ಅದೇ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ, ಮೈಸೂರು ರಾಜ್ಯ ಅಭಿವೃದ್ಧಿ ಕೌನ್ಸಿಲಿನ ಸದಸ್ಯರಾಗಿ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ದುಡಿದವರು. ಕೆ ಸೂರ್ಯನಾರಾಯಣ ಅಡಿಗರು 1945 1988 ಅಂದರೆ ತಮ್ಮ ಜೀವಿತದ ಕೊನೆಯವರೆಗೆ ಸುಮಾರು 4 ದಶಕಗಳಿಗೂ ಮಿಕ್ಕಿ ಕರ್ನಾಟಕ ಬ್ಯಾಂಕಿನ ಅಭಿವೃದ್ಧಿಗಾಗಿ ಹಲವು ಆಯಾಮಗಳಲ್ಲಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡರು. ಇಂತಹ ಹಿರಿದಾದ ಚೇತನ 1989 ಏಪ್ರಿಲ್ 23 ನಮ್ಮನ್ನು ಅಗಲಿ ಪರಲೋಕಕ್ಕೆ ಧಾವಿಸಿದಾಗ ತುಂಬಲಾಗದ ನಿರ್ವಾತ ಉಂಟಾಯಿತು. ಇಹಲೋಕವನ್ನು ತ್ಯಜಿಸಿ ದಶಕಗಳು ಸಂದರೂ ನಮ್ಮೆಲ್ಲರ ಮಧ್ಯೆ ಇಂದು ಉತ್ತಮ ಆದರ್ಶದ ಸ್ಮೃತಿಯಾಗಿ ಅಡಿಗರು ಜೀವಂತವಾಗಿ ಇದ್ದಾರೆ. ಅವರ ಹಿರಿಯರು ಹಚ್ಚಿದ, ಅವರು ಶ್ರದ್ಧೆಯಿಂದ ತಮ್ಮ ಶ್ರಮ ಸಾಮರ್ಥ್ಯ ತಪ ಎಂಬ ತೈಲವನ್ನೆರೆದು ನಿರಂತರವಾಗಿ ಪ್ರಜ್ವಲಿಸುವಂತೆ ನೋಡಿಕೊಂಡ ಈ ಕರ್ನಾಟಕ ಬ್ಯಾಂಕ್ ಎಂಬ ಉಜ್ವಲ ಜ್ಯೋತಿ ಅವರ ಆಶೀರ್ವಾದದ ಅಡಿಯಲ್ಲಿ ಇನ್ನಷ್ಟು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸಿ ಜನಮಾನಸಕ್ಕೆ ಬೆಳಕನ್ನು ನೀಡುವಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತಿದೆ ಎಂಬುದು ಅತ್ಯಂತ ಸಮಾಧಾನದ ಸಂಗತಿ. ಈ ಮಹಾನ್ ಚೇತನದ ಜನ್ಮ ಶತಮಾನೋತ್ಸವವನ್ನು 2014 ನವೆಂಬರ್ 5 ನಮ್ಮ ಈಗಿನ ಅಧ್ಯಕ್ಷರು ಹಾಗೂ ಹಿಂದಿನ ಆಡಳಿತ ನಿರ್ದೇಶಕರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿದ್ದ ಶ್ರೀ ಪಿ ಜಯರಾಮ ಭಟ್ ಇವರ ನೇತೃತ್ವದಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಿದೆವು. ಆ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ಕೆಎಸ್ಎನ್ ಅಡಿಗ ದತ್ತಿ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭಿಸಲಾಯಿತು. ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಅತ್ಯಾಧುನಿಕ ಹಾಗೂ ಕಲಾತ್ಮಕವಾದ ಕೆಎಸ್ಎನ್ ಅಡಿಗ ಬಸ್ಸು ತಂಗುದಾಣವನ್ನು ನಿರ್ಮಿಸಲಾಯಿತು. ಕಕ್ಕುಂಜೆಯಲ್ಲಿ ಕರ್ನಾಟಕ ಬ್ಯಾಂಕಿನ 625 ತೆರೆಯಲಾಯಿತು. ಕೆಎಸ್ಎನ್ ಅಡಿಗ ಚಿತ್ರ ಸಂಸ್ಮರಣೆಯ ಚಿತ್ರ ಸಂಪುಟ ಪ್ರಕಟಿಸಲಾಯಿತು. ಸಾಂಸ್ಕೃತಿಕ ಚಿಂತಕ ಕೆಎಸ್ಎನ್ ಅಡಿಗ ಎಂಬ ಹೊತ್ತಿಗೆಯ ಲೋಕಾರ್ಪಣೆಯಾಯಿತು. ಅಡಿಗರ ವಿಶೇಷ ಅಂಚೆ ಲಕೋಟೆ ಹಾಗೂ ವಿಶೇಷ ಅಂಚೆ ಚೀಟಿಯನ್ನು ಹೊರತರಲಾಯಿತು. ಜನ್ಮ ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ದೇಶದ ಮಾಜಿ ಪ್ರಧಾನಿಗಳಾದ ಶ್ರೀ ಎಚ್ಡಿ ದೇವೇಗೌಡ, ಕರ್ನಾಟಕ ವೃತ್ತದ ಪೋಸ್ಟ್ ಮಾಸ್ಟರ್ ಜನರಲ್ ಎಂಎಸ್ ರಾಮಾನುಜಂ, ಬ್ಯಾಂಕಿನ ಮಾಜಿ ನಿರ್ದೇಶಕರುಗಳಾದ ಶ್ರೀ ಎಜಿ ಕೊಡಿಗೆಯವರು ಹಾಗೂ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದುದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಆಕಾಶವಾಣಿ ಮಂಗಳೂರು ಬಿತ್ತರಿಸಿದುದು ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು. ಅಂತಹ ಮಹಾಪುರುಷನ ಜನ್ಮದಿನವಾದ ಇಂದು ಆ ಧೀಮಂತ ವ್ಯಕ್ತಿಯ ದಿವ್ಯ ಚೇತನಕ್ಕೆ ನಾನು, ನಮ್ಮ ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಪಿ ಜಯರಾಮ ಭಟ್, ನಿರ್ದೇಶಕರ ಮಂಡಳಿಯ ಸದಸ್ಯರು, 8,000 ಸಿಬ್ಬಂದಿ ವರ್ಗ ಹಾಗೂ ಅಡಿಗರ ಅಸಂಖ್ಯಾತ ಅಭಿಮಾನಿ ಬಳಗದ ಪರವಾಗಿ ಶಿರಬಾಗಿ ನಮಿಸುತ್ತಿದ್ದೇನೆ. ಅವರ ಜೀವನಾದರ್ಶದ ಈ ಪುಣ್ಯ ಸ್ಮರಣೆ ಸಜ್ಜನರೆಲ್ಲರಿಗೂ ದಾರಿದೀಪವಾಗಲಿ ಎಂದು ಹಾರೈಸುತ್ತಾ ಮಂಗಳೂರು ಆಕಾಶವಾಣಿಯ ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ಮನದಾಳದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಇದುವರೆಗೆ ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಕೆಎಸ್ಎನ್ ಅಡಿಗರ ಕುರಿತು ಕರ್ನಾಟಕ ಬ್ಯಾಂಕ್ನ ಆಡಳಿತ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಮಹಾಬಲೇಶ್ವರ ಎಂಎಸ್ ಅವರಿಂದ ಸಂಸ್ಮರಣಾ ಭಾಷಣ ಕೇಳಿದಿರಿ.